ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ. ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗಳಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ. ಮೈಸೂರು ಮಾರ್ಚ್ 22, ದೆಹಲಿಯ ಸಿಎಂ ಅರವಿಂದ್ ಕೇಜ್ರಿವಾಲ್ ರವರನ್ನು ಬಂಧಿಸಿದ ಹಿನ್ನೆಲೆಯಲ್ಲಿ ಆಮ್ ಆದ್ಮಿ ಪಕ್ಷದ ವತಿಯಿಂದ ದೇಶಾದ್ಯಂತ ಪ್ರತಿಭಟನೆಗೆ ಕರೆಕೊಟ್ಟ ಹಿನ್ನೆಲೆಯಲ್ಲಿ ನಗರದ ಪುರಭವನದ ಆವರಣದಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಯ ಮುಂಭಾಗದಲ್ಲಿ ಆಮ್ ಆದ್ಮಿ ಪಕ್ಷದ ಮೈಸೂರು ಜಿಲ್ಲಾ ಘಟಕದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆಯಲ್ಲಿ ಆಮ್ ಆದ್ಮಿ ಪಕ್ಷದ ಮೈಸೂರು ಜಿಲ್ಲಾ ಘಟಕದ ಮಾಳವಿಕಾ ಗುಬ್ಬಿವಾಣಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸೋಸಲೆ ಸಿದ್ದರಾಜು ರವರು ಸೇರಿದಂತೆ ಆಮ್ ಆದ್ಮಿ ಪಕ್ಷದ ಮೈಸೂರು ಜಿಲ್ಲಾ ಘಟಕದ ಕಾರ್ಯಕರ್ತರು ಬೆಂಬಲಿಗರು ಪಾಲ್ಗೊಂಡಿದ್ದರು. ವತಿಯಿಂದ ಏನು ನಿನ್ನೆ ಆಮ್ ಆದ್ಮಿ ಪಾರ್ಟಿಯ ರಾಷ್ಟ್ರೀಯ ಸಂಚಾಲಕರಾದಂಥ ಅರವಿಂದ್ ಕೇಜ್ರಿವಾಲ್ ಅವರನ್ನು ಬಂಧಿಸಿದರೆ ಇದನ್ನು ತೀವ್ರವಾಗಿ ಖಂಡಿಸಿ ಇವತ್ತು ಪ್ರಜಾಪ್ರಭುತ್ವದ ಕಗ್ಗೊಲೆ ಕರಾಳ ದಿನ ಅಂತೇಳಿ ಆಮ್ ಆದ್ಮಿ ಪಾರ್ಟಿಯ ಎಲ್ಲ ರಾಷ್ಟ್ರದಾದ್ಯಂತ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತು ಮೈಸೂರು ಘಟಕದಲ್ಲೂ ಕೂಡ ಈ ಒಂದು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದೀವಿ. ಬಂಧುಗಳೇ, ಅರ್ಥ ಮಾಡ್ಕೊಳ್ಳಿ, ಇವತ್ತು ಭ್ರಷ್ಟಾಚಾರದ ಮುಕ್ತ ಮಾಡಬೇಕು ಅಂತೇಳಿ ಇಡೀ ದೇಶದಾದ್ಯಂತ ಜನಸಾಮಾನ್ಯರಿಗೆ ಉಚಿತ ಆರೋಗ್ಯ, ಉಚಿತ ಶಿಕ್ಷಣ ಎಲ್ಲವನ್ನ ಕೊಟ್ಟು ಇಡೀ ರಾಷ್ಟ್ರದಾದ್ಯಂತ ಒಳ್ಳೆ ಕೆಲಸವನ್ನು ಮಾಡ್ತಿದ್ದಂಥ ಅರವಿಂದ್ ಕೇಜ್ರಿವಾಲ್ ಅವರನ್ನ ನೇರವಾಗಿ ಚುನಾವಣೆಯಲ್ಲಿ ಎದುರಿಸೋಕ್ಕಾಗದೇ ಇರತಕ್ಕಂಥ ಕೇಂದ್ರ ಸರ್ಕಾರ ಇವತ್ತು ಇಡಿಯ ಮೂಲಕ ಅರವಿಂದ್ ಕೇಜ್ರಿವಾಲ್ ಅವರನ್ನ ಬಂಧಿಸಿದರೆ ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಯಾವೊಬ್ಬ ಬಿಜೆಪಿಯ ಒಬ್ಬರನ್ನೂ ಕೂಡ ಇಡಿ ಅಥವಾ ಸಿಬಿಐ ಮೂಲಕ ಬಂಧಿಸಿಲ್ಲ. ಹಾಗಾದರೆ ಇವ್ರು ಎಲ್ಲ ಪ್ರಾಮಾಣಿಕವಾಗಿದ್ದಾರೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿದೆ. 10 ವರ್ಷಗಳಿಂದ ಈ ದೇಶದಲ್ಲಿ ಪ್ರಜಾಪ್ರಭುತ್ವವನ್ನು ಸಾಯಿಸಿ ಎಲ್ಲ ನ್ಯಾಯಾಂಗ ವ್ಯವಸ್ಥೆಗಳನ್ನ ಎಲ್ಲವನ್ನ ಅರೆದು ನರೇಂದ್ರ ಮೋದಿ ಅವರು ಏನು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅವರ ವಿರುದ್ಧ ನಾವು ಇವತ್ತು ಪ್ರತಿಭಟನೆ ಮಾಡಬೇಕಾಗಿದೆ. ಗೋ ಬ್ಯಾಕ್ ಮೋದಿ ಅಂತೇಳಿ ಅವ್ರನ್ನ ವಿರೋಧ ಮಾಡಬೇಕಾಗಿದೆ. ಹಾಗಾಗಿ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಮತ್ತು ನಮ್ಮ ಪಕ್ಷದವ್ರನ್ನ ಈ ಕೂಡಲೇ ಬಿಡುಗಡೆ ಮಾಡೋವರೆಗೂ ಮುಂದಿನ ದಿನಗಳಲ್ಲಿ ಉಗ್ರವಾದಂಥ ಹೋರಾಟವನ್ನು ಮಾಡಬೇಕಾಗುತ್ತೆ ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ರಾಜ್ಯ ಕಾರ್ಯದರ್ಶಿ ಸೋಸಲೆ ಸಿದ್ದರಾಜು. ನಮಸ್ಕಾರ, ನನ್ನ ಹೆಸರು ಮಾಲವಿಕಾ ಗುಬ್ಬಿವಾಣಿ, ಆಮ್ ಆದ್ಮಿ ಪಾರ್ಟಿಯ ರಾಜ್ಯ ಕಾರ್ಯದರ್ಶಿ. ಇವತ್ತಿನ ದಿನ ನಾವು ಕಾರ್ಯಕರ್ತರಲ್ಲೂ ಸೇರಿ ಇಲ್ಲಿ ಟೌನ್ ಹಾಲ್ ಮುಂದೆ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಕರಾಳ ದಿನ ಅಂತ ಹೇಳಿ. ಯಾಕೆ ಅಂದರೆ ಜನಪ್ರಿಯ ನಾಯಕರಾದ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಇಡಿ ಮೂಲಕ ಬಂಧನೆ ಮಾಡಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ. ಯಾಕೆ ಮಾಡಿದ್ದಾರೆ? ಅರವಿಂದ್ ಕೇಜ್ರಿವಾಲ್ ಅವ್ರು ಮಾಡಿರೋ ತಪ್ಪಾದರೂ ಏನು, ಇದುವರೆಗೂ 10 ವರ್ಷದಿಂದ ಒಂದು ಒಳ್ಳೆಯ ಉತ್ತಮ ಶಾಸನ ಕೊಡ್ತಾ ಬಂದಿದ್ದಾರೆ, ಜನಪರ ಕೆಲಸಗಳನ್ನ ಮಾಡ್ತಾ ಇದ್ದಾರೆ, ಯಾವುದೇ ಭ್ರಷ್ಟಾಚಾರ ಇಲ್ಲದೆ ದೆಹಲಿ ಇಡೀ ದೇಶದಲ್ಲಿ ಸರ್ಪ್ಲಸ್ ಬಜೆಟ್ ಇರುವಂಥ ಒಂದು ರಾಜ್ಯವನ್ನಾಗಿ ಮಾಡಿದ್ದಾರೆ. ನಮ್ಮ ನಾಯಕರಾದ ಸತ್ಯೇಂದ್ರ ಜೈನ್, ಮನೀಷ್ ಸಿಸೋಡಿಯಾ, ಸಂಜಯ್ ಸಿಂಗ್, ಅರವಿಂದ್ ಕೇಜ್ರಿವಾಲ್ ಇವರನ್ನೆಲ್ಲರನ್ನು ಯಾವ ಇದರಲ್ಲಿ ಸುಳ್ಳು ಕೇಸ್ನಲ್ಲಿ ಬಂಧನ ಮಾಡಲಾಗಿದೆ? ಇವ್ರ ಮೇಲೆ ಯಾವುದೇ ಒಂದು ಪುರಾವೆಗಳು ಇಲ್ಲದೇನೆ, ಯಾವುದೋ ಒಂದು ಕೆಲವು ಮನಿ ಟ್ರೇಲ್ನು ಎಸ್ಟಾಬ್ಲಿಷ್ ಮಾಡದೇನೆ ಇವರನ್ನು ತಿಂಗಳಾನ್ಗಟ್ಟಲೆ ವರ್ಷಾನ್ಗಟ್ಟಲೆ ಜೈಲಿನಲ್ಲಿ ಇಟ್ಟಿದ್ದಾರೆ. ನಿನ್ನೆ ದಿನ ಅರವಿಂದ್ ಕೇಜ್ರಿವಾಲ್ ಅವ್ರನ್ನು ಕೂಡ ಬಂಧಿಸಿದ್ದಾರೆ. ಇದು ಬಿಜೆಪಿ ಹೆದರ್ಕೊಂಡಿದೆ, ಚುನಾವಣೆಯಲ್ಲಿ ಗೆಲ್ಲೋದಿಲ್ಲ ಅನ್ನೋ ಒಂದು ಹೆದರಿಕೆಯಲ್ಲಿ ಅಥವಾ ಅವರ ಜನಪ್ರಿಯತೆ ಕುಗ್ಗುತ್ತಿದೆ ಅನ್ನೋ ಒಂದು ಹೆದರಿಕೆಯಲ್ಲಿ ಇದನ್ನು ಮಾಡ್ತಾ ಇದೆ. ಪ್ರತಿಸ್ಪರ್ಧಿಯಾಗಿ ಅರವಿಂದ್ ಕೇಜ್ರಿವಾಲ್ ಅವರಿಗೂ ಬೆಳೀತಾ ಇರೋದು ಬಿಜೆಪಿಗೆ ಭಯ ಹುಟ್ಟಿಸಿದೆ. ಮೋದಿ ಯಾಕೆ ಹೆದರ್ತಾ ಇದ್ದಾರೆ ಅರವಿಂದ್ ಕೇಜ್ರಿವಾಲ್ ಬಗ್ಗೆ? ಬೇರೆ ಯಾವ ನಾಯಕರನ್ನು ಅವರು ಬಂಧಿಸ್ತಿಲ್ಲ. ಎಷ್ಟೊಂದು ಕರಪ್ಷನ್ ಕೇಸ್ಗಳಿದ್ದಾವೆ ಅವ್ರದೇ ಪಕ್ಷದವ್ರು, ಎಷ್ಟೊಂದು ಜನಕ್ಕೆ ಕರಪ್ಷನ್ ಕೇಸ್ಗಳಿದೆ, ರೇಪಿಸ್ಟ್ಗಳನ್ನ ಭ್ರಷ್ಟಾಚಾರಿಗಳನ್ನ ಅವರು ಪೆರೋಲ್ ಮೇಲೆ ಬೇಲ್ ಮೇಲೆ ಬಿಡುಗಡೆ ಮಾಡ್ತಾ ಇದ್ದಾರೆ. ಆದರೆ ಯಾವುದೇ ಒಂದು ಭ್ರಷ್ಟಾಚಾರ ಮಾಡದೇ ಇರುವಂತಹ ಸುಳ್ಳು ಆರೋಪದ ಮೇಲೆ ನಮ್ಮ ನಾಯಕರನ್ನ ಬಂಧನ ಮಾಡ್ತಾ ಇದ್ದಾರೆ. ಇವರ ಈ ಒಂದು ವಿಷಯನ ನಾವು ಖಂಡಿಸ್ತೀವಿ. ಜನರು ಕೂಡ ಒಂದು ದಿನ ಎಚ್ಚೆತ್ತುಕೊಂಡು ಮೋದಿ ಅವರಿಗೆ ತಕ್ಕ ಪಾಠ ಕಲಿಸ್ತಾರೆ. ಎಲ್ಲರನ್ನೂ ಯಾವಾಗಲೂ ಮೂರ್ಖರನ್ನಾಗಿ ಮಾಡೋಕ್ಕಾಗೋದಿಲ್ಲ, ಇದನ್ನು ಮೋದಿ ತಿಳ್ಕೋಬೇಕು. ಅವರ ಒಂದು ಪಾಪದ ಕೊಡ ತುಂಬ್ತಾ ಬರ್ತಾ ಇದೆ. ಇದೊಂದು ಎಚ್ಚರಿಕೆಯ ಗಂಟೆ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಅವರು ಅರೆಸ್ಟ್ ಮಾಡಿರೋದು, ಜನ ಅವರ ಮೇಲೆ ತಿರುಗಿ ಬೀಳ್ತಾರೆ ಅನ್ನೋದನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದು ಎಲ್ಲ ಕಾನೂನುಗಳನ್ನು, ಎಲ್ಲ ಒಂದು ಸ್ಟೇಟ್ ಮಿಷನರಿ ಇಡಿ ಇರ್ಬೋದು, ಸಿಬಿಐ ಇರ್ಬೋದು, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಎಲ್ಲನೂ ಅಷ್ಟೇ ಪ್ರತಿಸ್ಪರ್ಧಿಗಳ, ರಾಜಕೀಯ ಪ್ರತಿಸ್ಪರ್ಧಿಗಳನ್ನ ಹತ್ತಿಕ್ಕೋಸ್ಕರ ಇವರು ಮಾಡ್ತಿರೋವಂಥ ಕೆಲಸ. ಈ ಒಂದು ವಿಚಾರಣೆಗಳಾಗಲಿ ಅರೆಸ್ಟ್ಗಳಾಗಲಿ ರಾಜಕೀಯವಾಗಿ ಚುನಾವಣೆಯಲ್ಲಿ ನ್ಯಾಯಯುತವಾಗಿ ಅವರಿಗೆ ಗೆಲ್ಲೋಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಎಲ್ಲರ ಮೇಲೆ ಈ ರೀತಿ ಒಂದು ಕ್ರಮ ಕೈಗೊಂಡು ಹೇಗಾದರೂ ಚುನಾವಣೆನ ಗೆಲ್ಲಬೇಕು ಅನ್ನೋ ಒಂದು ಮನಸ್ಸು ಮಾಡ್ದಂಗಿದೆ ಬಿಜೆಪಿ. ಆದರೆ ಜನರು ಇದರಿಗೆ ತಕ್ಕ ಒಂದು ಬುದ್ಧಿ ಕಲಿಸ್ಬೇಕು ಮೋದಿ ಅವರಿಗೆ, ಬಿಜೆಪಿ ಅವರಿಗೆ, ಈ ಮನುವಾದಿ ಆರ್ಎಸ್ಎಸ್ ಬೆಂಬಲಿತ ಬಿಜೆಪಿ ಸರ್ಕಾರಕ್ಕೆ ಅಂತ ಹೇಳ್ತೀನಿ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ ನಿಮ್ಮ ಮನದಾಳದ ಗರಿ, ಶ್ರೀಗರಿ ನಿಮ್ಮ ಭಾವನೆಗಳ ಗರಿ, ಶ್ರೀಗರಿ
ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ನಿಮ್ಮ ಮನದಾಳದ ಗರಿ.